ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿರೋದು ನಮ್ಮ ದಕ್ಷಿಣ ಭಾರತದ ಹೆಸರಾಂತ ಕಲಾವಿದ, ತುಂಬ ಸ್ವರದ್ರೂಪಿ ನಟ, ಅದ್ಭುತವಾದ ಶರೀರ, ಅತ್ಯದ್ಭುತವಾದ ಶಾರೀರ ಹೊಂದಂತ ನಟ ಶರತ್ ಬಾಬು ಅವರು ನಮ್ಮನ್ನ ಬಿಟ್ಟು ದೈಹಿಕವಾಗಿ ದೂರ ಆಗಲಿದ್ದಾರೆ. ಶರತ್ ಬಾಬು ಅವರ ಕುಟುಂಬಕ್ಕೆ ಈ ಒಂದು ಆಘಾತನ ತಡ್ಕೊಳ್ಳೋ ಶಕ್ತಿನ ಕೊಡಲಿ, ಹಾಗೆ ಶರತ್ ಬಾಬು ಅವರ ಆತ್ಮ ನೆಮ್ಮದಿಯಾಗಿರಲಿ, ಶಾಂತಿಯಾಗಿರಲಿ ಅಂತ ಬಯಸ್ತಾ ಅವ್ರ ಬಗ್ಗೆ ಒಂದು ಎರಡು ವಿಚಾರಗಳು ಹೇಳಬೇಕಾಗಿತ್ತು, ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಶರತ್ ಬಾಬು ಸರ್, ನೀವೆಲ್ಲೇ ಇರಿ, ಹೇಗೆ ಇರಿ, ನಮ್ಮನ್ನೆಲ್ಲ ಹರಿಸ್ತಾ ಇರಿ, ಆಶೀರ್ವಾದ ಮಾಡ್ತಾ ಇರಿ. ದೈಹಿಕವಾಗಿ ನೀವಿಲ್ಲದೆ ಇರ್ಬೋದು, ಆದರೆ ನಿಮ್ಮ ಚಿತ್ರಗಳು, ನಿಮ್ಮ ಪಾತ್ರಗಳು, ನೀವು ಮಾಡಿರುವ ಕಲಾ ಸೇವೆ ಯಾವಾಗಲೂ ನಮ್ಮೊಂದಿಗೆ ಸದಾ ಇರುತ್ತೆ. ಚಿತ್ರರಂಗ ಇರೋವರೆಗೂ ಅದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಭಕ್ತಿಪೂರ್ವಕವಾದ ಗೌರವನ ನಿಮಗೆ ಸಲ್ಲಿಸ್ತಾ ಇದ್ದೀವಿ ಸರ್. ಹೋಗಿ ಬನ್ನಿ. ಶರತ್ ಬಾಬು ಸರ್, ತೆಲುಗು ಚಿತ್ರ ರಾಮರಾಜ್ಯ ಮೂಲಕ ಬೆಳ್ಳಿ ತೆರೆಗೆ ನಮಗೆ ನಿಮಗೆ ಪರಿಚಯ ಆದರು. ರಜನಿಕಾಂತ್ ಅವ್ರಿಗೆ ಬಹಳ ಆಪ್ತವಾಗಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಕಮಲ್ ಸರ್ಗೆ ಅಭಿನಯಿಸಿದ್ರು. ಚಿರಂಜೀವಿ ಸರ್ ಎಲ್ಲರಿಗೂ ಕನ್ನಡದಲ್ಲೂ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ರೆ ಅವರ ಅಮೃತವರ್ಷಣಿ ಪಾತ್ರ ಅಂತೂ ಯಾವತ್ತಿಗೂ ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವರು ನಂಬಿಯಾರ್ ಅಂತ ಒಬ್ರು ಕಲಾವಿದರು, ತಮಗೆ ಗೊತ್ತಿರ್ಬೋದು. ಅವರ ಮಗಳನ್ನ ಮದುವೆ ಆದರು, ರಮಪ್ರಭಾ ಅಂತ ಅವ್ರ ಹೆಸರು. ಸೊ ಕೆಲವು ಅವರ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ಕಾರಣಾಂತರಗಳಿಂದ ಅವರಿಬ್ಬರು ಒಟ್ಟಾಗಿ ಸಂಸಾರ ಮಾಡ್ತಾ ಇರಲಿಲ್ಲ. ಆದರೆ ಶರತ್ ಬಾಬು ಅವ್ರದ್ದು ತುಂಬ ಒಂಥರ ಮಗು ಥರ ಮನಸ್ಸು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಮಾತು ಅವ್ರ ಕನ್ನಡ ಕೇಳ್ತಿದ್ರೆ ನಾವು ಎಸ್ ಪಿ ಬಿ ಸರ್ ಕನ್ನಡ ಮಾತಾಡಿದ್ರೆ ಹೇಗಿತ್ತು ಆ ಥರ ಅಂತ ಅನ್ನಿಸ್ತಾ ಇತ್ತು. ಒಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೇಬೇಕಾಗಿರೋ ವಿಷಯ, ಈ ವಿಡಿಯೋ ಮಾಡ್ತಾ ಇರೋದು ಅದೇ ಉದ್ದೇಶಕ್ಕೆ, ನಮ್ಮ ನಿಮ್ಮ ಪ್ರೀತಿಯ 101 ನೆನಪಿನಲ್ಲಿ ಶರತ್ ಬಾಬು ಸರ್ನ ಸಂದರ್ಶನ ಮಾಡೋದಕ್ಕೆ ನಾನು ಸಂಪರ್ಕ ಮಾಡಿದ್ದೆ. ಅವರು ನನ್ನ ಕಾರ್ಯಕ್ರಮ ನೋಡಿರಲಿಲ್ಲ, ನನ್ನ ಬಗ್ಗೆ ಗೊತ್ತಿರಲಿಲ್ಲ. ಮೊದಲನೇದಾಗಿ ಕನ್ನಡದ ಯಾವ ಮಾಧ್ಯಮದಲ್ಲೂ ಅವರ ಸಂದರ್ಶನ ಇರಲಿಲ್ಲ. ನಾನು ಪ್ರಯತ್ನ ಪಟ್ಟಿದ್ದೆ, ಇದು ಡಿಸೆಂಬರ್ ತಿಂಗಳಲ್ಲಿ ಪ್ರಯತ್ನ ಪಟ್ಟೆ. ಡಿಸೆಂಬರ್ ತಿಂಗಳಲ್ಲಿ ನಾನು ಪ್ರಯತ್ನ ಪಟ್ಟಾಗ ನಾನು ಕೆಲವು ಅವ್ರದ್ದು ಒಂದೊಂದು ಮಧ್ಯೆ ನಡೆದಿರೋ ವಾಟ್ಸಪ್ ಚಾಟ್ಸ್ನ ಕೂಡ ನಿಮ್ಮ ಮುಂದೆ ಹಾಕ್ತೀನಿ. ಅವ್ರಿಗೆ ನನ್ನ ಕಾರ್ಯಕ್ರಮ ನನ್ನ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ಪರಿಚಯ ಮಾಡಿಕೊಂಡೆ, ನನ್ನ ಕೆಲವು ಕಾರ್ಯಕ್ರಮದ ಲಿಂಕ್ಗಳನ್ನ ಕಳಿಸ್ದೆ. ಆಮೇಲೆ ಆಯಿತು, ನನಗೆ ಜನವರಿನಲ್ಲಿ ಫೋನ್ ಮಾಡಿದ್ರು. ಜನವರಿನಲ್ಲಿ ಫೋನ್ ಮಾಡಿದೆ. ಜನವರಿಲಿ ಫೋನ್ ಮಾಡಿದಾಗ ತುಂಬ ಖುಷಿಯಾಗಿ ಮಾತಾಡಿದ್ರು. ನಿಮ್ಮ ಕಾರ್ಯಕ್ರಮಗಳು ನೋಡಿದೆ ನಾನು, ಯು ಆರ್ ವೆರಿ ಹೆಲ್ತಿ ಪರ್ಸನ್, ತುಂಬ ಚೆನ್ನಾಗಿ ನಿಮ್ಮ ಇಂಟರ್ವ್ಯೂ ಹೆಲ್ತಿಯಾಗಿರುತ್ತೆ, 100% ನಾನು ನಿಮ್ಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ರು. ಯಾವಾಗ? ಜನವರಿನಲ್ಲಿ, ಪೊಂಗಲ್ ಟೈಮ್ನಲ್ಲಿ. ಸರಿ, ಯಾವಾಗ ಬರಲಿ ಸರ್ ಚೆನ್ನೈಗೆ ಅಂತ ಕೇಳಿದೆ. ಇಲ್ಲ ಇಲ್ಲ, ನೀವು ಚೆನ್ನೈಗೆ ಬರಬೇಡಿ, ಬೆಂಗಳೂರಿನಲ್ಲಿ ನಂದೇ ಮನೆ ಇದೆ, ಫೆಬ್ರವರಿ 2nd ವೀಕಲ್ಲಿ ನಾನು ಬರ್ತಾ ಇದ್ದೀನಿ, ಬೆಂಗಳೂರಿಗೆ ಬರ್ತಾ ಇದ್ದೀನಿ. ಬಂದು ನಂಗೆ ಫೆಬ್ರವರಿ 2nd ವೀಕಲ್ಲಿ ಫೋನ್ ಮಾಡಿ, ನಮ್ಮ ಮನೆಗೆ ಬನ್ನಿ, ಲಂಚ್ ಮಾಡ್ಕೊಂಡು ಅಲ್ಲೇ ಇಂಟರ್ವ್ಯೂ ಮಾಡೋಣ ಅಂತ ಹೇಳಿದ್ರು. ಸೊ ನಾನು ಗೊತ್ತಿಲ್ಲ, ನಾನು ಅಲ್ಲಿವರೆಗೂ ಡಿಸ್ಟರ್ಬ್ ಮಾಡೋಕೆ ಹೋಗಿಲ್ಲ. ಫೆಬ್ರವರಿ 1st ವೀಕಿಂದನೇ ನಾನು ಅವ್ರಿಗೆ ಮೆಸೇಜ್ಗಳು ಮಾಡಿದೆ, ಟೆಕ್ಸ್ಟ್ ಮಾಡಿದೆ, ವಾಟ್ಸಪ್ ಮಾಡಿದೆ, ಯಾವುದಕ್ಕೂ ರಿಪ್ಲೈ ಇಲ್ಲ. ನಾನು ಏನು, ಯಾಕೆ ಅವಾಯ್ಡ್ ಮಾಡ್ತಿದ್ದೀರಾ, ನನಗೆ ಗೊತ್ತಾಗಲಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಿಲ್ಲ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ನನಗೆ ಗೊತ್ತಾಯಿತು, ನನ್ನ ಕೆಲವು ಸ್ನೇಹಿತರ ಬಳಗದಿಂದ ಅವರು ಎಕ್ಸಾಕ್ಟ್ಲಿ ಫೆಬ್ರವರಿಗೆ ಬಂದಿದ್ದಾರೆ. ಫೆಬ್ರವರಿ 10th ಬೆಂಗಳೂರಿಗೆ ಬಂದಿದ್ದಾರೆ. 11th ಸಕ್ರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆಗಿ ಅವರ ಆರೋಗ್ಯ ತುಂಬ ಕೈ ಕೊಡ್ತಾ ಬಂದಿದೆ. ಸೊ ನನ್ನ ಮೆಸೇಜು ಇದು ಅವರು ಪಾಪ ನೋಡಿಕೊಂಡೇ ಇಲ್ಲ. ಸೊ ಸರ್ವೈವ್ ಆದರು, ವೆಂಟಿಲೇಟ್ರಲ್ಲಿದ್ದರು, ಅವರಿಂದ ವಾರ್ಡಿಗೆ ಶಿಫ್ಟ್ ಆದರು, ಆಮೇಲೆ ಹೈದರಾಬಾದ್ ಏರ್ಲಿಫ್ಟ್ ಮಾಡಿದ್ರು. ಇಷ್ಟೆಲ್ಲ ಮಾಡ್ಕೊಂಡು ಬಂದಮೇಲೂ ನಮ್ಮ ಶರತ್ ಬಾಬು ಸರ್ ನಮ್ಮನ್ನು ಬಿಟ್ಟು ದೂರ ಆಗಲಿದ್ದಾರೆ. ತುಂಬ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಏನಂತಂದರೆ ಅಂಥ ಒಬ್ಬ ಕಲಾವಿದನ ಕಳ್ಕೊಂಡಿದ್ದೀವಿ ಅನ್ನೋ ಒಂದು ದುಃಖ, ಜೊತೆಗೆ ಎಲ್ಲೋ ಒಂದು ನನಗೆ ಒಂದು ತುಂಬ ಆಸೆ ಇತ್ತು ಆ ವ್ಯಕ್ತಿನ ನಾನು ಸಂದರ್ಶನ ಮಾಡಬೇಕು ಅಂತ. ಆ ಸಂದರ್ಶನ ನಾನು ಸಂದರ್ಶನ ಮಾಡಿಲ್ಲ ಅನ್ನೋ ದುಃಖದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ಅವರದೊಂದು ಪರಿಪೂರ್ಣವಾದ ಅವರ ಒಂದು ಲೈಫ್ ಸ್ಟೋರಿ ದಾಖಲೆ ಆಗಿದ್ರೆ ಅದು ನಾನು ಅಂತಲ್ಲ, ಯಾವುದೇ ಚಾನಲ್ ಮಾಡಿದ್ರೂ ಅದೊಂದು ದಾಖಲೆ ಆಗಿ ಉಳಿದಿರೋದು, ಅದು ಆಗಲಿಲ್ವಲ್ಲ ಅನ್ನೋದೊಂದು ಸಣ್ಣ ಬೇಜಾರಿದೆ. ಏನೇ ಆದ್ರೂ ಶರತ್ ಬಾಬು ಅವರೊಂದಿಗೆ ಅಟ್ಲೀಸ್ಟ್ ಆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಮಾತಾಡೋದನ್ನಲ್ಲ, ಆ ಒಂದು ತೃಪ್ತಿ ಸಂತೋಷ ಖಂಡಿತ ನನಗಿದೆ. ಶರತ್ ಬಾಬು ಸರ್, ನಾನು ನಿಜವಾಗ್ಲೂ ಈ ಥರ ನಿಮ್ಮ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಶರತ್ ಬಾಬು ಸರ್ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಸಹಸ್ರಾರು ಅಭಿಮಾನಿಗಳಿಗೆ, ಅವರ ಕುಟುಂಬವರ್ಗದವ್ರಿಗೆ ಈ ದುಃಖನ ಭರಿಸೋವಂಥ ಶಕ್ತಿ ಕೊಡಲಿ. ಮತ್ತೆ ನೀವು ಹುಟ್ಟು ಬನ್ನಿ, ಕರುನಾಡಲ್ಲೇ ಹುಟ್ಟು ಬನ್ನಿ, ಆಂಧ್ರದಲ್ಲೇ ಹುಟ್ಟು ಬನ್ನಿ, ನಮ್ಮ ಭಾರತದಲ್ಲೇ ಒಟ್ಟಿನಲ್ಲಿ ಹುಟ್ಟು ಬನ್ನಿ. ನಮ್ಮ ಮತ್ತೆ ಹುಟ್ಟಿ ಈ ರೀತಿ ಮನೋರಂಜನೆ ಕೊಡ್ತಾರೆ ಅಂತ ಕೇಳ್ತಾ ಮತ್ತೊಮ್ಮೆ ನಿಮಗೆ ಇಡೀ ನನ್ನ RR ಕನಸುಗಳ ಕಾರ್ಖಾನೆಯ ಕುಟುಂಬದ ಪರವಾಗಿ, ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ, ನನ್ನ ಎಂಟೈರ್ ಕರುನಾಡ ಪರವಾಗಿ, ನನ್ನ ಕನ್ನಡದ ವಿಶ್ವದಲ್ಲಿರೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಪರವಾಗಿ ನಿಮಗೆ ಭಕ್ತಿಪೂರ್ವಕವಾದ ಶುಭಾಶಯಗಳು.